ಏನು ಇಂದು ಕಾವೇರಿ ವಿಷಯಕ್ಕೆ ಬೆಂಗಳೂರು ಬಂದನ್ನು ಕರೆಯಲಾಗಿದೆ ಈ ಒಂದು ಬಂದ್ಗೆ ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಹ ಒಂದು ಬಂದ್ಗೆ ಒಂದು ಬೆಂಬಲವನ್ನು ಘೋಷಿಸಿದರೆ ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ಸಿನಿಮಾದವರು ಇದ್ದರೆ ಮಾತ್ರ ಬನ್ನಿ ಮೇಡಮ್ ನಿಮ್ಮ ಪ್ರತಿಭಟನೆಗೆ ನಿಮ್ಮ ಬೆಂಬಲ ಯಾವ ತರ ಇರುತ್ತೆ ಎಲ್ಲರಿಗೂ ನಮಸ್ತೆ ನಾನು ಕಲಾವಿದೆ ರೇಣು ಶಿಕಾರಿ ಮಾತಾಡ್ತಾ ಇದ್ದೀನಿ ಪ್ರತಿಭಟನೆಗೆ ನಿಮಗೆ ಆಗ್ಲೇ ನೀವು ನೋಡ್ತಾ ಇರಬಹುದು ಖಂಡಿತ ನಮ್ಮ ಬೆಂಬಲ ಇದೆ ಯಾಕೆ ಅಂದ್ರೆ ಇವಾಗ ಕಾವೇರಿ ಎಲ್ಲರ ಸ್ವತ್ತು ನಮ್ಮ ಕರ್ನಾಟಕ ಸ್ವತ್ತು ನಾನು ಇದಕ್ಕೆ ಮುಂಚೆನೂ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ಕುಡಿಯೋ ನೀರಿಗೋಸ್ಕರ ಪರದಾಡಂತ ಪರಿಸ್ಥಿತಿ ನಮ್ಮಲ್ಲೇ ಇರುವಾಗ ಜನ ಬೆಳೆ ಬೆಳೆದೆ ಸಾಯ್ತಾ ಇರುವಾಗ ನಾವು ತಮಿಳುನಾಡಿನ ನೀರು ಬಿಡ್ತಾ ಇರೋದು ನಾನು ಹೇಳಿದ್ವಲ್ಲ ನಮ್ಮನೆ ಬೆಂಕಿ ಇದ್ದಾಗ ಪಕ್ಕದ ಮನೆ ಬೆಂಕಿ ಆರಿಸೋದಕ್ಕೆ ಹೊರಟಿದೀವಿ ಪಕ್ಕದ ಮನೆ ಬೆಂಕಿ ಆಮೇಲೆ ಯಾವತ್ತೂ ನಮ್ಮನೆ ಬೆಂಕಿ ನಾವು ಆರಿಸ್ಕೋಬೇಕು ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಕಾವೇರಿ ಪರವಾಗಿ ನಿರಂತರ ಆಮೇಲೆ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಸುಮಾರು ಜನ ಪ್ರಶ್ನೆ ಕೇಳುವಾಗ ಕಾಂಗ್ರೆಸ್ ಪಕ್ಷ ಇದು ಮಾಡ್ತದೆ ಇಲ್ಲಿ ನೋಡಿ ಕಲಾವಿದರಲ್ಲಿ ನೀವು ತುಂಬಾ ಜನ ಅಬ್ಸರ್ವ್ ಮಾಡಿರಬಹುದು ಎಲ್ಲಾ ಪಕ್ಷಗಳಲ್ಲೂ ದುಡಿಯುವಂತ ಕಾರ್ಯ ಇದ್ದಾರೆ ಎಲ್ಲಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಕಾವೇರಿ ಅಂತ ಬಂದಾಗ ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಇವಾಗ ಕಾವೇರಿ ವಿಷಯದಲ್ಲಿ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಒಂದಾಗಬೇಕು ಅಂತ ಇದೆ ಅಂದ್ರೆ ಈ ಒಂದು ಪಕ್ಷಾತೀತ ಒಂದಾಗಬೇಕಂದ್ರೆ ಹಲವಾರು ಸರಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದುಬಿಟ್ಟು ಮಾತಾಡಿದ್ರು ಆದರೂ ಒಂದು ಸಫಲ ಆಗಲಿಲ್ಲ ಅಂದ್ರೆ ಸರ್ಕಾರ ಅಂದ್ರೆ ತಮಗೆ ಬೇಕಾದ ನಿರ್ಧಾರ ಮಾಡ್ತಿದೆ ಜನರನ್ನು ಸಮಸ್ಯೆನೇ ಕೇಳ್ತಿಲ್ಲ ಮತ್ತೆ ಒಂದು ರಾಜಕೀಯ ನಾಯಕರು ಸರ್ವ ಪಕ್ಷ ಕರೆದುಬಿಟ್ಟು ಅದಕ್ಕೂ ಉಪಯೋಗಲ್ಲ ಅನ್ಸುತ್ತಲ್ಲ ಮೇಡಮ್ ಅಲ್ಲ ಸರ್ವ ಪಕ್ಷಗಳ ಸಭೆಯಲ್ಲಿ ಇಲ್ಲಿ ಏನಾಗ್ತಿದೆ ಅದು ಅಲ್ಲಿ ಎಷ್ಟು ಮಟ್ಟಿಗೆ ಅದು ಪ್ರತಿಫಲ ಕೊಟ್ಟಿದೆ ಅನ್ನೋದನ್ನು ಮುಖ್ಯ ಆಗುತ್ತೆ ಸರ್ವ ಪಕ್ಷಗಳು ಪ್ರೆಸೆಂಟ್ ಇರೋ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅನ್ನೋದು ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಅವರವರ ಬೆಂಬಲ ಯಾವ ರೀತಿ ವ್ಯಕ್ತಪಡಿಸ್ ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇತ್ತೀಚೆಗೆ ನ್ಯೂಸ್ಗಳು ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡೋ ಪ್ರಕಾರ ಪ್ರಧಾನಿಯವರು ಇವತ್ತಿನ ತನಕ ನಮ್ಮ ಕರ್ನಾಟಕದ ಸಮಸ್ಯೆಗೆ ಸ್ಪಂದಿಸಿಲ್ಲ ನಾವು ಹೇಳೋದು ಒಬ್ಬ ದೇಶದ ಪ್ರಧಾನಿಗೆ ಈವನ್ ಕಾವೇರಿ ಕರ್ನಾಟಕದಲ್ಲಿ ನಡೆಯುತ್ತಿರೋ ಗಲಾಟೆ ಕೂಡ ತುಂಬಾ ಮುಖ್ಯ ಆಗುತ್ತೆ ರಾಜ್ಯದಲ್ಲಿ ಏನು ನಡೆಯುತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷ ಕೋರ್ಟ್ ನಿರ್ಧಾರ ಏನಿದೆ ಅದನ್ನ ನಿಭಾಯಿಸ್ತಾ ಇದೆ ಆದರೆ ನಾವು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ದಯವಿಟ್ಟು ತಾವು ನಮ್ಮ ಮನೆ ನಮ್ಮ ಮಕ್ಕಳಿಗೆ ನೀರಿಲ್ಲ ನಮ್ಮ ರೈತರಿಗೆ ನೀರಿಲ್ಲ ನಮಗೆ ತಿನ್ನಕ ಅನ್ನಕ್ಕೆ ಬೆಳೆ ಬೆಳೆಯಕ್ಕೆ ನೀರಿಲ್ಲ ಅದ್ರ ಕಡೆ ಗಮನ ಕೊಡಿ ಬಂದು ಹೋರಾಟಗಳನ್ನ ಹೆದರಿಸೋಣ ಅನ್ನೋದು ನಂದ ಮಾತು ಅಂದ್ರೆ ನಾನು ಎರಡು ವಿಚಾರ ಸ್ಪಷ್ಟವಾಗಿ ಹೇಳಕ್ಕೆ ಸಂದೇಶ ಅಂದ್ರೆ ಒಂದು ರಾಜ್ಯದಿಂದ 25 ಸಂಸದರು ಆಯ್ಕೆ ಆಗಿದ್ದಾರೆ ಈ ಸಂಸದರು ಪ್ರಧಾನಿ ಮೋದಿ ಅವರ ಮಾತಾಡೋಕೆ ಅಂದ್ರೆ ಗಡ್ಸಿಲ್ಲ ಅಂದ್ರೆ ಮಾತಾಡ್ತಿಲ್ಲ ಇನ್ನೊಂದು ಈ ಒಂದು ಕಾಂಗ್ರೆಸ್ ಸರ್ಕಾರ ಕೋರ್ಟ್ ತೀರ್ಪು ಪಾಲನೆ ಮಾಡ್ತಿದೆ ಅಂತ ಹೇಳಿದ್ರ ಈ ಒಂದು ಕೋರ್ಟ್ ತೀರ್ಪು ಅಂದ್ರೆ ಕೋರ್ಟ್ ತೀರ್ಪು ಆದೇಶ ಬರೋಕ್ಕಿಂತ ಮುಂಚೆನೆ ಈ ಒಂದು ನೀರು ಬಿಟ್ರಲ್ಲ ತಮಿಳುನಾಡು ನೀರು ಹರಿಸಿದ್ರ ಇದು ಎಷ್ಟರ ಮಟ್ಟಿಗೆ ಸರಿ ಅದೇ ನಾವು ಹೇಳೋದು ರಾಜಕೀಯದ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಇಲ್ಲಿ ನೀವು ಹೇಳಿದ್ರಿ ಅಂದ್ರೆ ರಾಜ್ಯ ಸರ್ಕಾರ ಹೇಳಿದ ತರ ಫಾಲೋ ಅಪ್ ಮಾಡ್ತಿದೆ ಅಂತ ಹೇಳಿದ್ರಿ ಬಟ್ ಇಲ್ಲಿ ಇರ್ತಕ್ಕಂತ ರಾಜ್ಯ ನಾಯಕರು ಅಂದ್ರೆ ಅವರು ಮೈತ್ರಿಕೂಟಗಳಿದ್ದಾರೆ ಇಂಡಿಯಾ ಮೈತ್ರಿಕೂಟವನ್ನು ಮೆಚ್ಚಿಸೋಕ್ಕೋಸ್ಕರ ನೀರು ಬಿಡ್ತಿದೆ ಹೊರತು ರಾಜ್ಯದ ಹಿತಾಸಕ್ತಿ ನೋಡ್ತಿರ ರೈತರ ಹಿತಾಸಕ್ತಿ ನೋಡ್ತಿಲ್ಲ ಅನ್ಸುತ್ತೆ ನಾನು ಹೇಳೋದು ಇವನ್ನು ಯಾವುದೇ ರಾಜಕೀಯ ಪಕ್ಷಗಳಾಗಿರಲಿ ಮೊದಲು ರೈತರ ಹಿತಾಸಕ್ತಿ ನೋಡಬೇಕು ರೈತರ ಹಿತಾಸಕ್ತಿ ನೋಡಬೇಕು ನಮ್ಮವ್ರ ಹಿತಾಸಕ್ತಿಗಳನ್ನ ನೋಡಬೇಕು ಅದು ಬಿಟ್ಟು ಆದೇಶ ಬರಕ್ಕೆ ಮುಂಚೆ ನೀರು ಬಿಟ್ಟಿದ್ದು ಅದು ದೊಡ್ಡ ತಪ್ಪು ಅದ್ರ ವಿರುದ್ಧವಾಗಿ ಅಲ್ವಾ ನಾವೆಲ್ಲರೂ ಹೋರಾಡ್ತಾ ಇದೀವಿ ಅಂತ ಹೇಳ್ತಾರೆ ಇದು ಸಿನಿಮಾ ತಾರೆಯರ ಮಾತಾಗುತ್ತೆ ಕ್ಯಾಮರಾಮನ್ ರುದ್ರೇಶ್ ಜೊತೆ ವಿನೋದ್ ಕಂತರ್ ನ್ಯೂಸ್ ಕರ್ನಾಟಕ ಬೆಂಗಳೂರು